ನನ್ನ ಸ್ವಂತ ಶಕ್ತಿ ಮೇಲೆ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂತನು ಯಾಕಂದ್ರೆ ನಾನು ಇವತ್ತು ಕೂಡ ಒಬ್ಬಂಟಿಯಾಗಿ ಓಡಾಡತಕ್ಕಂತ ನನ್ನ ಸೆಕ್ಯೂರಿಟಿ ಕೂಡ ಅವಶ್ಯಕತೆ ನನಗೆ ಏನಿಲ್ಲ ನನಗೆ ಏನು ಆತಂಕ ಇಲ್ಲ ಆತಂಕ ಏನು ಅಂತಂದ್ರೆ ಅನಾವಶ್ಯವಾಗಿ ನಾನು ಎಲ್ಲೋ ಒಬ್ಬ ಕೆಲಸ ಮಾಡೋನ್ನ ಇವನು ಯಾರು ಕೆಲಸಕ್ಕೆ ಬಾರದೋನು ಮತ್ತೆ ಇದು ಏನು ಸಕಾರಣ ಇಲ್ಲದೆ ಎಲ್ಲೋ ಆಂಧ್ರದಲ್ಲೂ ಇಲ್ಲ ಆಂಧ್ರದಲ್ಲೂ ನಿಂತ ಹೋಗೈತೆ ಈ ತರದ್ದು ಕಾರಣ ಏನು ಅನ್ನೋದು ಬೇಕು ನನಗೆ ಇದರ ಹಿಂದೆ ಏನಾದರೂ ಬೇರೆನಾದರೂ ಇದೆಯಾ ಯಾಕಂದ್ರೆ ಹಿಂದೆ ಎರಡು ಮೂರು ಸಾರಿ ನನ್ನ ಮೇಲೆ ಕೇಸ್ಗಳನ್ನು ಹಾಕಿ ಸಿಲ್ಕ್ಸು ಅಂತ ಅದರಲ್ಲಿ ಮಾತಾಡ್ತಾನೆ ತಪ್ಪಿಸ್ಕೊಂಡ್ಬಿಟ್ಟ ಅದರಲ್ಲಿ ನಾನು ಕಂಡ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ ವಿಶ್ವನಾಥ್ ಅಷ್ಟು ಕಾಟ ಕೊಟ್ಟಿದ್ದೀನಿ ನಾನು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾನೆ ಅದು ಪ್ರವೋಕ್ ಮಾಡಿ ಮಾತಾಡಿಸೋ ಮಾತುಗಳು ಅವನು ಒಳಗಡೆಯಿಂದ ಬರುವಂಥದ್ದು ಮತ್ತೆ ಅವನು ಫಸ್ಟು ಶುರು ಮಾಡೋದೇ ಅವನು ಇವನು ಸೋಲ್ಸೋಕ್ಕಾಗಲ್ಲ 100 ಕೋಟಿ ದುಡ್ಡು ಮಾಡಬೇಕು ಅಂತೇಳಿ ಅವನು ಪ್ರವೋಕ್ ಮಾಡಿ ಅವನು ಯಾರೋ ಈ ನನ್ನ ಪ್ರವೋಕ್ ಮಾಡ್ತಾರೆ ಯಾರಾದರೂ ತಮಾಷೆಗೆಲ್ಲ ಹೇಳ್ತೀನಿ ಅವನಿಗೆ ಒಂದು ಎರಡು ಏಟು ಹೊಡೆದು ಬರ್ರು ಅಂತೇಳಿ ಆದರೆ ಪದೇ 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 ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಹತ್ತಾರು ಇನ್ಸಿಡೆಂಟ್ಗಳಲ್ಲಿ ಹೇಳ್ತಕ್ಕಂಥದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಅಲ್ಲ ಒಂದೇನು ಅಂತಂದರೆ ಅವನು ಆ ಉದ್ದೇಶ ಅವನು ಹೇಳ್ತಾ ಇರೋದು ಅವನನ್ನು ಸೋಲ್ಸೋಕ್ಕಾಗಲ್ಲ ಎಲೆಕ್ಷನ್ನಲ್ಲಿ ಅವನು ಸೋಲ್ಸೋಕ್ಕಾಗಿಲ್ಲ ಅಂತಂದರೆ ಅಲ್ಲಿ ನೆಕ್ಸ್ಟ್ ನಾವು ನಿಲ್ಲಕ್ಕಾಗಲ್ಲ ಅಂದರೆ ಕಾಂಗ್ರೆಸ್ ಬರೋಕ್ಕಾಗಲ್ಲ ಅನ್ನೋ ಉದ್ದೇಶ ಇರ್ಬೋದು ಅಂತ ನಾನು ಅವನು ಮಾತಾಡ್ತಾ ಇರ್ತಕ್ಕಂಥದ್ದು ಆದರೆ ಹಾಂ ರೌಡಿ ಶೆಟ್ಟರ್ಗಳನ್ನ ಕೂರಿಸ್ಕೊಂಡು ಮಾತಾಡಿರೋದ್ ಇದು ಗೋಪಾಲಕೃಷ್ಣ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಿಲ್ಲ ಐದಾರು ಜನ ರೌಡಿ ಶೆಟ್ಟರ್ಗಳು ಕೂತಿದ್ರು ಅಲ್ಲೆಲ್ಲ ಮಾತಾಡಿರೋದು ರೌಡಿಗಳು ಕೂತಿರೋದು ಯಾರು ಗೋಪಾಲಕೃಷ್ಣ ಕೂತಿರೋದು ಗೋಪಾಲಕೃಷ್ಣ ಜೊತೆ ಕೂತಿರೋದು ಅದರಲ್ಲಿ ಗೋಪಾಲಕೃಷ್ಣ ತಪ್ಪಿಲ್ಲ ಅಂತ ಹೇಳ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಇದು ಹೇಳ್ತೀನಿ ಈ ಡಿ ಕೆ ಎಣ್ಣೆನೇ ನನ್ನ ಸ್ನೇಹಿತ ಅಲ್ವಾ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ರಿ ನೀವು ಅವರು ನನ್ನ ಸ್ನೇಹಿತರೆ ಈಗ ಒಂದು ನಿಮಿಷ ಅಣ್ಣ ನೀವು ಹೇಳಿದ್ ಕೇಳ್ತೀನಿ ಅಲ್ಲ ಅಲ್ಲ ಒಂದು ನಿಮಿಷ ಇರ್ತೀನಿ ನನಗೆ ಈಗ ಡಿ ಕೆ ಶಿವಕುಮಾರ್ ಅವರು ಅಂತ ಒಬ್ಬ ಎಂ ಎಲ್ ಎನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟೋನೆ ಸಮರ್ಥನೆ ಮಾಡ್ತಾರೆ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಯಾಕಂದರೆ ಅಖಂಡ ಶ್ರೀನಿವಾಸಮೂರ್ತಿ ಮನೆ ಮೇಲೆ ಅಲ್ಲೇ ಮಾಡಿದಾಗೇನೆ ಅವ್ರನ್ನೇ ಅವ್ರ ಕ್ಯಾಂಡಿಡೇಟ್ನೇ ಉಳಿಸ್ಕೊಳಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಇನ್ನು ನನ್ನೆಲ್ಲಿ ಸಹ ಉಳಿಸ್ಕೊತಾರೆ ಅವರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದು ತರವಲ್ಲ ಇದು ಒಂದು ಹೇಳವ್ರೆ ತನಿಖೆ ಮಾಡಿ ಅಂತೇಳವ್ರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಆದರೆ ರೌಡಿಗಳ ಜೊತೆಯಲ್ಲವರೇ ಅಂತ ಹೇಳಿದ್ರೆ ಅವ್ರೇನು ಸಾಧು ಸಂತರ ಜೊತೆಯಲ್ಲವರ ಡಿ ಕೆ ಶಿವಕುಮಾರ್ ಅವರು ಏನು ದಿನ ಬೆಳಗಾದರೆ ಬರೀ ಕಾವಿ ವಸ್ತ್ರಜಾರಿ ಜೊತೆಗಳು ಏನಲ್ಲ ಅವರ ಅವ್ರ ಹಿನ್ನೆಲೆ ಏನು ಅನ್ನೋದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರವರೇ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಒಳ್ಳೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು ನಾನು ಗೋಪಾಲಕೃಷ್ಣಗಿನ ಆತ್ಮೀಯ ಡಿ ಕೆ ಶಿವಕುಮಾರ್ಗೆ ನನ್ನ ಬಗ್ಗೆ ಅವ್ರು ಮಾತಾಡಬೇಕು ನನ್ನ ಸಮರ್ಥನೆ ಮಾಡಬೇಕು ಅವ್ರಿಗೆ ಆವಾಗ ಗೌರವ ಬರ್ತದೆ ಸೊ ಬಹುಶಃ ನಾಳೆ ನಾಡಿದ್ದು ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ಬೋದು